ಎಸ್ ಆಘಾತಕಾರಿಯಾದಂತಹ ಸುದ್ದಿ ಇದು ಹಾಗಿದ್ರೆ ಕೊರೋನಾ ನಿಯಂತ್ರಣಕ್ಕೆ ಏನ್ ಮಾಡಬೇಕು ಕೊರೋನಾ ನಿಯಂತ್ರಣಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೂ ಕೂಡ ಎಲ್ಲಿದೆ ಪರಿಹಾರ ಈಗ ಆದ್ರೆ ಕೊರೋನಾ ಫುಲ್ ಕಂಟ್ರೋಲ್ ಆಗುತ್ತಾ ಏನದು ಉತ್ತರ ಏನು ವೈರಸ್ ನಿಂದ ರಾಜ್ಯ ಬಚಾವಾಗಲಿಕ್ಕೆ ಇರುವಂತ ಅದೊಂದೇ ದಾರಿ ಯಾವುದು ಕೊರೋನಾ ಫುಲ್ ಕಂಟ್ರೋಲ್ ಆಗೋದಕ್ಕೆ ವೈರಸ್ ನಿಂದ ರಾಜ್ಯ ಬಚಾವಾಗೋದಕ್ಕೆ ಅದೊಂದೇ ದಾರಿ ಎಂಆರ್ಇ ಅಟ್ಟಹಾಸದ ನಡುವೆ ತಜ್ಞರಿಂದ ಒಂದು ಅಚ್ಚರಿಯ ಸಲಹೆ ಹೊರಬಿದ್ದಿದೆ ತಜ್ಞರಿಂದ ಆರೋಗ್ಯ ತಜ್ಞರ ಈ ಸಲಹೆ ನಿಜಕ್ಕೂ ವರ್ಕೌಟ್ ಆಗುತ್ತಾ ಎಂಆರ್ಇ ನಿಲ್ಲಬೇಕಂದ್ರೆ ಅರ್ಧ ಜನಸಂಖ್ಯೆಗೆ ವೈರಸ್ ಬರಬೇಕಂತೆ ಅರ್ಧ ಜನಸಂಖ್ಯೆಗೆ ವೈರಸ್ ಬಂದ್ರೆ ಎಂಆರ್ಇ ನಿಲ್ಲುತ್ತಂತೆ ವೈರಸ್ ನಿಯಂತ್ರಣಕ್ಕೆ ವೈರಸ್ ವಾರಿಯರ್ಸ್ ಗಳ ಸೃಷ್ಟಿ ಅಗತ್ಯವಂತೆ ಯುವ ಸಮುದಾಯಕ್ಕೆ ಕೊರೋನಾ ಬಂದ್ರೆ ಎಂಆರ್ಇಗೆ ಬ್ರೇಕ್ ಬೀಳುತ್ತೆ ಮುಳ್ಳಿನಿಂದ ಮುಳ್ಳನ್ನ ತೆಗೆಯಬೇಕು ಎಂಬುವಂತಿದೆ ತಜ್ಞರ ಅಭಿಪ್ರಾಯ ಅರ್ಧ ಜನಸಂಖ್ಯೆಗೆ ವೈರಸ್ ಬಂದ್ರೆ ಎಂಆರ್ಇ ನಿಲ್ಲುತ್ತಂತೆ ಆರೋಗ್ಯ ತಜ್ಞರ ಈ ಸಲಹೆ ನಿಜಕ್ಕೂ ವರ್ಕೌಟ್ ಆಗುತ್ತಾ ಎಸಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಬಹಳ ಅಚ್ಚರಿಯ ಸಲಹೆ ಇದು ಮುಳ್ಳಿನಿಂದ ಮುಳ್ಳನ್ನು ತೆಗಿಬೇಕು ಅಂತಾರೆ ಆ ರೀತಿಯಲ್ಲಿ ಇದ್ದಂತಿದೆ ನಿಜಕ್ಕೂ ಅರ್ಧ ಜನಸಂಖ್ಯೆಗೆ ಅಥವಾ ಅದರಲ್ಲಿ ಯುವ ಸಮುದಾಯಕ್ಕೆ ಕೊರೋನಾ ಬಂದ್ರೆ ಹೇಗೆ ವೈರಸ್ಗೆ ಬ್ರೇಕ್ ಬೀಳೋದಕ್ಕೆ ಸಾಧ್ಯ ತಜ್ಞರು ಈ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಕಾರಣ ಏನು ಅಂತ ಪ್ರತಿಮಾ ಯುವಕರಲ್ಲಿ ಹೆಚ್ಚು ಸೋಂಕು ತಗುಲಿದರೆ ಪ್ರತಿರೋಧಕ ಶಕ್ತಿ ಕೂಡ ಬಹಳ ಬೇಗ ಬಿಲ್ಡ್ ಆಗುತ್ತೆ ಮತ್ತು ಯುವ ಸಮುದಾಯಕ್ಕೆ ಹೆಚ್ಚು ಸೋಂಕು ತಗುಲುತ್ತಿದ್ದ ಹಾಗೆ ಒಂದು ಹರ್ಡ್ ಇಮ್ಯುನಿಟಿ ಅಂತ ಹೇಳಿ ಬೆಳೆಯುತ್ತೆ ಇವರು ಸರಿ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಈಗಾಗಲೇ ನಾವು ನೋಡಿದ ಹಾಗೆ ಸಾಕಷ್ಟು ಕಡೆ ಹರ್ಡ್ ಇಮ್ಯುನಿಟಿ ಬೆಳೆದಿದೆ ಅಂದ್ರೆ ಸಮುದಾಯದ ಪ್ರತಿರೋಧಕ ಶಕ್ತಿ ಬೆಳೆದಿದೆ ಆದ್ರೆ ಇದು ಕಂಪ್ಲೀಟ್ ಆಗಿ ಬೆಳಿಬೇಕಂದ್ರೆ ಯಾವುದೇ ವೈರಸ್ ಇರಲಿ ಜನಸಂಖ್ಯೆಯ ಅರ್ಧದಷ್ಟು ಶೇಕಡಾ 50ರಷ್ಟು ಜನರಿಗೆ ಸೋಂಕು ತಗುಲಿದ್ರೆ ಇನ್ನ 50ರಷ್ಟು ಜನರು ಸೇಫ್ ಆಗ್ತಾರೆ ಅಂತ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತಾರೆ ಈಗ ರಸ್ತೆಯಲ್ಲಿ ಅರ್ಧಕರ್ದ ವಾಹನಗಳ ಓಡಾಟ ನಿಂತ್ರೆ ನಮಗೆ ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಸೊ ಅದೇ ರೀತಿ ವೈರಸ್ ನಮ್ಮ ರಾಜ್ಯದ ಜನಸಂಖ್ಯೆಯ ಅರ್ಧದಷ್ಟು ಜನರಿಗೆ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಸಮುದಾಯಕ್ಕೆ ತಗುಲಿದ್ರೆ ಅವರು ಹರ್ಡ್ ಇಮ್ಯುನಿಟಿ ಬೆಳೆಸ್ಕೊಳ್ತಾರೆ ಮತ್ತು ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಬೇಗ ಬೆಳೆಯುತ್ತೆ ಪ್ರತಿರೋಧಕ ಶಕ್ತಿ ಕೂಡ ಬೆಳೆಯುತ್ತೆ ಅಂದ್ರೆ ಈ ಅರ್ಧ ಜನಸಂಖ್ಯೆಯಲ್ಲೇ ಪ್ರತಿರೋಧಕ ಶಕ್ತಿ ಬೆಳೆದಾಗ ವೈರಸ್ ಹೆಚ್ಚು ಆಕ್ಟಿವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರ ದೇಹದಲ್ಲಿ ವೈರಸ್ ಇರುತ್ತೋ ಆ ದೇಹದಲ್ಲೇ ಅದು ಸಾಯುತ್ತೆ ಬೇರೆಯವರಿಗೆ ಹರಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಯುವ ಸಮುದಾಯ ಕಾಪಾಡುತ್ತೆ ಅನ್ನುವಂತಹ ಒಂದು ಅನಾಲಿಸಿಸ್ ಅನ್ನ ಕೂಡ ತಜ್ಞ ವೈದ್ಯರು ಮಾಡಿರುವಂತದ್ದು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆ ಬೆಳವಣಿಗೆಯನ್ನು ಕೂಡ ತಜ್ಞರು ಗಮನಿಸಿದ್ದಾರೆ ಅದೇನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ಯುವ ಸಮುದಾಯಕ್ಕೆ ಸೋಂಕು ಹರಡ್ತಾ ಇದೆ ಅನ್ನುವಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಅನ್ನುವಂತ ಮಾತನ್ನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಅಂದ್ರೆ ಯುವ ಸಮುದಾಯ ಹೆಚ್ಚು ಸೋಂಕಿಗೆ ಒಳಗಾದಷ್ಟು ಬಹಳ ಬೇಗ ರಿಕವರಿ ಆಗ್ತಾರೆ ಸಾವಿನ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಇಮ್ಯುನಿಟಿ ಕೂಡ ಅಂದ್ರೆ ಸಮುದಾಯದ ಪ್ರತಿರೋಧಕ ಶಕ್ತಿ ಕೂಡ ಬಹಳ ಬೇಗ ಬೆಳೆಯುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ನಮಗೆ ಟೆಸ್ಟ್ ಮಾಡಿದ್ರಿಂದ ಅಷ್ಟೇ ಈ 5,000 ಚಿಲ್ಲರೆ ಪಾಸಿಟಿವ್ ಪ್ರಕರಣ ಗೊತ್ತಾಗ್ತಾ ಇದೆ ಟೆಸ್ಟ್ ಮಾಡದಲ್ಲೇ ಇರ್ತಕ್ಕಂಥದ್ದು ಎಷ್ಟೋ ಜನರಿಗೆ ಈಗ ಆಲ್ರೆಡಿ ಬಂದು ಹೋಗಿರ್ಬೋದು ಆ ರೀತಿ ಬಂದು ಹೋಗಿರ್ತಕ್ಕಂತಹ ಸಾಧ್ಯತೆ ಯುವ ಸಮುದಾಯದಲ್ಲಿ ಹೆಚ್ಚು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಯುವ ಸಮುದಾಯ ರಾಜ್ಯದ ಹಿರಿಯರಿರ್ಬೋದು ಮಕ್ಕಳಿರ್ಬೋದು ಅವರನ್ನ ಕಾಪಾಡಬೇಕು ಅಂದ್ರೆ ಯುವ ಸಮುದಾಯಕ್ಕೆ ಹೆಚ್ಚಿನ ಸೋಂಕು ಬರಬೇಕು ಅದರಲ್ಲೂ ರಾಜ್ಯದ ಶೇಕಡ 1/2 ಜನರಿಗೆ ಈ ವೈರಸ್ ತಗುಲಿದ್ರೆ ಮಾತ್ರ ಇದರಿಂದ ಸೇಫ್ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದರ್ವೈಸ್ ನಮಗೆ ಲಸಿಕೆ ಮತ್ತು ಔಷಧಿ ಸಿಗುವ ತನಕ ಈ ರೀತಿಯಾದಂತಹ ಪ್ರೋಸೆಸ್ ಕಂಟಿನ್ಯೂ ಆಗೋದು ಬಹಳ ಪ್ರಮುಖ ಅನ್ನುವಂತಹ ಅನಾಲಿಸಿಸ್ ಅನ್ನ ತಜ್ಞ ವೈದ್ಯರು ಮಾಡಿರುವಂತದ್ದು ಪ್ರತಿಭಾ ಯುವ ಸಮುದಾಯಕ್ಕೆ ಒಂದೊಮ್ಮೆ ಕೊರೋನಾ ಬಂದಲ್ಲಿ ಅವರಿಂದ ಹಿರಿಯರಿಗೆ ಅಥವಾ ಮಕ್ಕಳಿಗೆ ಹರಡುವಂತಹ ಚಾನ್ಸಸ್ ಇರುತ್ತೆ ಆಗ ಅವರು ಅವರಿಗಿರುವಂತಹ ಇಮ್ಯುನಿಟಿ ಪವರ್ ಏನಿದೆ ಅದು ಕಡಿಮೆ ಇರುತ್ತೆ ಹೀಗಾಗಿ ಹೇಗೆ ಸಾಧ್ಯ ಆಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡುವಂತದ್ದು ಅಂತ ಈ ಕಾರಣಕ್ಕಾಗಿಯೇ ಪ್ರತಿಮಾ ಕೇರಳದಲ್ಲಿ ಒಂದು ರಿವರ್ಸ್ ಕ್ವಾರಂಟೈನ್ ಅನ್ನುವಂತ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಯುವ ಸಮುದಾಯವನ್ನ ಹೊರಗಡೆ ಓಡಾಡಕ್ಕೆ ಬಿಟ್ಟು ವಯಸ್ಸಾಗಿರುವಂತವರನ್ನ ಆದಷ್ಟು ಮನೆಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಬೇಕು ಪ್ರತ್ಯೇಕವಾಗಿರುವಂತೆ ನೋಡ್ಕೊಳ್ಬೇಕು ಅಂದ್ರೆ ಹಿರಿಯರನ್ನ ನಾವು ಕಾಪಾಡಿದ್ರೆ ಇದರಲ್ಲಿ ಸೋಂಕು ತಗಲು ಸಾಯುವಂತಹ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಅದು ಅಲ್ಲದೆ ಈ ಯುವ ಸಮುದಾಯಕ್ಕೆ ಸೋಂಕು ತಗಲಿದ್ರೆ ಅವರು ಅಸಿಂಪ್ಟಮ್ಯಾಟಿಕ್ ಜಾಸ್ತಿ ಕೇಸ್ಗಳಲ್ಲಿ ಹತ್ರ 99% ಕೇಸ್ಗಳಲ್ಲಿ 98% ಕೇಸ್ಗಳಲ್ಲಿ
ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವರಿಗೆ ರೋಗ ಲಕ್ಷಣಗಳು ಇರೋದಿಲ್ಲ, ಹಾಗಾಗಿ ಅವರಿಗೆ ಸೀನೋದಾಗ್ಲಿ ಕೆಮ್ಮೋದಾಗ್ಲಿ ಈ ತರದ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಬರದೇ ಇದ್ದಂತ ಸಂದರ್ಭದಲ್ಲಿ ಬೇರೆಯವರಿಗೆ ಸೋಂಕು ಹರಡೋದಿಲ್ಲ. ಯಾವಾಗ್ಲೂ ಈ ಸೋಂಕು ಹರಡುವಂತದ್ದು ಡ್ರಾಪ್ಲೆಟ್ ಇಂದ, ಅಂದ್ರೆ ಕೆಮ್ಮಿದಿಂದ, ಶೀತ ಉಗಿಯೋದ್ರಿಂದ, ಸೀನದಾಗ ಹೊರಬರುವಂತ ಡ್ರಾಪ್ಲೆಟ್ಸ್ ಗಳು, ಆ ರೀತಿಯಾದ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಅವರಿಂದ ವೈರಸ್ ಹೊರಗಡೆನೆ ಬರೋದಿಲ್ಲ. ಸೊ ಹಾಗಾಗಿ ಈ ಯುವ ಸಮುದಾಯ ಹೆಚ್ಚು ಸೋಂಕಿಗೆ ಒಳಗಾದಷ್ಟು ಬಹಳ ಬೇಗ ರಿಕವರಿ ಕೂಡ ಆಗ್ತಾರೆ. ಹಾಗಾಗಿ ಹೆಚ್ಚಿನ ಜನರಿಗೆ ಸೋಂಕು ಹರಡುವಂತ ಸಾಧ್ಯತೆ ಬಹಳ ಕಡಿಮೆ, 1 ಅಥವಾ 2% ಮಾತ್ರ ಅಭಿಪ್ರಾಯ ಪಡ್ತಾ ಇದ್ದಾರೆ ತಜ್ಞರು. ಹೀಗಿರುವಂತ ಸಂದರ್ಭದಲ್ಲಿ ನಮ್ಮ ಯುವ ಸಮುದಾಯವೇ ವೈರಸ್ ವಾರಿಯರ್ಸ್ ಆಗಿ ಬಿಲ್ಡ್ ಆಗಬೇಕಾದಂತಹ ಪರಿಸ್ಥಿತಿ ನಮಗೆ ಕಾಣಿಸ್ತಾ ಇರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಮಾರುದೇಶ್ ಮಾಹಿತಿಗೆ.